ಆ ಮಹಿಳೆಯ ಹೆಸರು ರಜನಿ. 30 ಅಡಿ ಆಳದ ಬಾವಿಗಿಳಿದು ಸ್ವಾನ ಕಾಪಾಡಿದ ದಿಟ್ಟ ಮಹಿಳೆ. ಮೂಲತ ಮುಂಬೈ ಮೂಲದವರಾದರೂ ಹಲವಾರು ವರ್ಷಗಳಿಂದ ಮಂಗಳೂರು ನಗರದ ಬಳ್ಳಾಲ್ಬಾಗಿನಲ್ಲಿ ಪತಿಯ ಜೊತೆ ವಾಸ ಮಾಡುತ್ತಿದ್ದಾರೆ. ಇವರಿಗೆ ಮೂಕ ಪ್ರಾಣಿಗಳ ಮೇಲೆ ಅತೀವ ಮಮತೆ. ಸ್ವಾನಗಳೆಂದರೆ ಪಂಚಪ್ರಾಣ. ಪ್ರಾಣಿಗಳ ಜೀವ ಕಾಪಾಡುವುದರಲ್ಲಿ ಇವರು ಎತ್ತಿದ್ದಾರೆ. ಇವರಿಗೆ ಬಾಲ್ಯದಿಂದಲೇ ಪ್ರಾಣಿಗಳೆಂದರೆ ಅಪಾರ ಕಾಳಜಿ ಮಮತೆ. ಮಂಗಳೂರಿನಲ್ಲಿ ಸ್ವಂತ ಮನೆ ಇಲ್ಲದಿದ್ದರೂ ತಮ್ಮ ಬಾಡಿಗೆ ಮನೆಯಲ್ಲೇ 20ಕ್ಕೂ ಅಧಿಕ ಶ್ವಾನಗಳು ಹಾಗೂ ಬೆಕ್ಕುಗಳನ್ನು ಸೇರಿದಂತೆ ಇತರ ಪ್ರಾಣಿಗಳನ್ನು ರಕ್ಷಿಸುತ್ತಿದ್ದಾರೆ. ನನ್ನ ಹೆಸರು ರಜನಿ ದಾಮೋದರ್ ಶೆಟ್ಟಿ ಅಂತ. ನಾನು ಬಲ್ಲಾಲ್ಬಾಗ್ ನಿವಾಸಿ, ಪ್ರಾಣಿ ಪ್ರಿಯೆ. ಸೊ ನನ್ನ ಮನೆಯಲ್ಲಿ 18 ನಾಯಿ, 15 ಬೆಕ್ಕು, ಬರ್ಡ್ಸ್ ತುಂಬ ಇದ್ದಾರೆ. ಅರ್ಧವಾಸಿ ಹ್ಯಾಂಡಿಕ್ಯಾಪು. ಸೊ ನಾನು ಡೈಲಿ 450 ಡಾಗ್ಗೆ ಫೀಡ್ ಮಾಡ್ತೇನೆ. ಒಂದು 2 ನಾಯಿಯಿಂದ ನಾನು ಇದು ಸ್ಟಾರ್ಟ್ ಮಾಡಿದ್ದು ಫೀಡಿಂಗ್. ಈಗ 450 ಆಗಿದೆ. ಪಬ್ಲಿಕ್ ಸಪೋರ್ಟ್ ಇಂದ ಜಾಸ್ತಿ ಫೀಡ್ ಮಾಡ್ತಿದ್ದೇನೆ. ಮುಂದೆಗಳಿಗೆ ಹಿಂಸೆ ಮಾಡಬೇಡ. ಕಲ್ಲಲ್ಲಿ ಒಡೆಯುವುದು, ಯಾಂಥ ಕಸರ ತಿನ್ನಲಿಕ್ಕೆ ಬಂದರೆ ಅದಕ್ಕೆ ಒಡೆಯುವುದು, ಅದು ಕಸರ ಅಲ್ಲಿ ನಿಮ್ಮದು ಎಂಥ ಸಹ ತಗೊಂಡು ಹೋಗೋದಿಲ್ಲ. ಜಸ್ಟ್ ಅವರಿಗೆ ಊಟ ಎಂತ ಸಿಗ್ತದೆ ಅಂತ ಅದು ಮಾತ್ರ ಅವರು ಹುಡುಕೋದು. ಜಸ್ಟ್ ನಾವು ಥಿಂಕ್ ಮಾಡಬೇಕು, ಒಂದು ತಿನ್ನಲಿಕ್ಕೆ ಹುಡುಕೋದು. ನಮ್ಮ ಮನೆಗೆ ಬಂದು ಅಲ್ಲಿ ಇಲ್ಲಿ ಹುಡುಕೋದಿಲ್ಲ, ಜಸ್ಟ್ ಕಸರ. ಸೊ ಪ್ಲೀಸ್ ಅದಕ್ಕೆ ಫೀಲ್ ಮಾಡಿ. ನಿಮ್ಮ ಮನೆ ಹತ್ತಿರ ಎಲ್ಲಿ ನಾಯಿ ಉಂಟು ಅದಕ್ಕೆ ಸ್ವಲ್ಪ ಒಂದು ಹೊತ್ತು ಒಂದು ಊಟ ಹಾಕಿ. ಡಸ್ಟ್ಬಿನ್ನಿಗೆ ವೇಸ್ಟ್ ಎಲ್ಲ ಹಾಕಬೇಡಿ.
ಒಂದು ನೀರಿಡಿ ಪ್ರಾಣಿಗಳಿಗೆ. ಎಲ್ಲಿಯಾದರೆ ಒಂದು ಪ್ರಾಣಿಗಳಿಗೆ ಜೀವಕ್ಕೆ ಅಪಾಯ ಉಂಟಾದರೆ ಅದಕ್ಕೆ ನೀವು ಒಂದು ರಕ್ಷಣೆ ಆಗಾಗೆ ಒಂದು ನೋಡಿಕೊಡಿ. ಚಿಕ್ಕ ಚಿಕ್ಕ ಮರಿಗೆ ಡಸ್ಟ್ಬಿನ್ಗೆ ಬಿಸಾಡಬೇಡಿ. ನಿಮ್ಮ ಮನೆಯಲ್ಲಿ ನಾಯಿಗಳಿದ್ದರೆ ಆಪರೇಷನ್ ಮಾಡಿ ಅದಕ್ಕೆ ಮರಿಗಳಿ ಇದ್ದರೆ ಮರಿಗಳಿಗೆ ಅಡಾಪ್ಷನ್ಗೆ ಕೊಡಿ. ಆಗಷ್ಟು ಪ್ರಾಣಿಗಳಿಗೆ ಸೇವ್ ಮಾಡಲಿಕ್ಕೆ ನೋಡಿ. ಸೇವ್